मौला तेरे कदमों में मुझको पना दे, मौला तेरे दिल में मुझे जगा दे, मौला तेरे कदमों में मुझको पना दे, मौला तेरे दिल में मुझे जगा दे। तेरी दासी हूँ, तेरी दासी, ಅದೇ ಆಗಿದೆ, ಮಣ್ಣೆ ಮಣ್ಣೆ ದಿವಸ ಆಗಿತ್ತಲ್ಲ, ಅದು ಅಲ್ಲ, ಅದು ಮ್ಯಾಟ್ರು ಕೋರ್ಟಲ್ಲಿ ಇದೆ, ಈಗ ಅಲ್ಲಿ ಕೋರ್ಟ್ ಕೂಡ ಹೋಗಿದ್ರು ರೈತರು, ಕೋರ್ಟ್ ಕೂಡ ಆದೇಶ ಮಾಡಿದೆ ಬಹುಶಃ. ಸೊ ನಮ್ಮನ್ನು ಹೇಳಿದೆ ಜಿಲ್ಲಾಧಿಕಾರಿಗಳು ಕರೆದು ಸಂಧಾನ ಮಾಡಬೇಕು, ಅವರೇ ಅಂತಿಮ ಅದಕ್ಕೆ, ಯಾಕಂದ್ರೆ ಬೋತ್ ಸೈಡ್ ಸರ್ಕಾರ ಪರವಾಗಿ ಅವರೇ ಇದ್ದಾರೆ, ರೈತರ ಪರವಾಗಿ ಅವರೇ ಹ್ಯಾಂಡಲ್ ಮಾಡಬೇಕು. ಅಂತಿಮವಾಗಿ ಏನು ಕಾನೂನಲ್ಲಿ ಅವಕಾಶ ಇದೆ, ಕೋರ್ಟ್ ಏನು ಆದೇಶ ಮಾಡಿದೆ ನಮ್ಗೆ ಗೊತ್ತಿಲ್ಲ. ಸೊ ಅಂತಿಮವಾಗಿ ಅದನ್ನು ಸಮಾಧಾನಪಡಿಸುವಂಥ ಪ್ರಯತ್ನ ಜಿಲ್ಲಾಧಿಕಾರಿ ಮಾಡಬೇಕು. ಇಲ್ಲ, ಅವರೇ ಡಿ ಸಿ ಅವರು ಅದನ್ನು ಅವರೇ ಮುಂದೆ ಬರಬೇಕಲ್ಲ, ಯಾಕಂದರೆ ಏನೋ ಪೇಪರ್ಸ್ ಓದಿಸ್ಬೇಕಾದ್ರೆ ಅವರೇ ಅಥಾರಿಟಿ. ಸೊ ಮಾಧ್ಯಮ ಇರ್ಬೋದು, ರೈತರು ಇರ್ಬೋದು, ಅಥವಾ ಯಾವುದೇ ಜನಪ್ರತಿನಿಧಿಗಳಿಗೆ ಅವರೇ ಅದನ್ನು ಸ್ಪಷ್ಟೀಕರಣ ಕೊಡಬೇಕು. 85,000 ರೂಪಾಯಿ ಇವಾಗ ಫಿಕ್ಸ್ ಮಾಡಿದ್ದಾರೆ ಸರ್ ರೇಟ್, ಪ್ರತಿ ಗುಂಟೆಗೆ. ಅಲ್ಲಿರ್ತಕ್ಕಂಥದ್ದು 7 ಲಕ್ಷದಿಂದ 10 ಲಕ್ಷ ರೂಪಾಯಿ ಗುಂಟೆ ಬೆಲೆ ಇದೆ. ಅಂಥ ಸಂದರ್ಭದಲ್ಲಿ ರೈತರಿಗೆ ಅನ್ಯಾಯ ಆಗತ್ತಲ್ಲ ಸರ್? ನಾವು ಮಾಡ್ಬೋದು, ಅದು ಜಿಲ್ಲಾಧಿಕಾರಿಗಳಿಗೆ 5 ಪಟ್ಟು ಮಾಡ್ಲಿಕ್ಕೆ ಜಾಸ್ತಿ ಇದೆ, ಬಹುಶಃ ಇದು ಮಾಡಿದಾರ ಗೊತ್ತಿಲ್ಲ. ಅವರು ವ್ಯಾಪ್ತಿ ಮೀರಿ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಬೋದು, ಇನ್ನೂ ಈ ಕಾಸ್ಟ್ಲಿ ಲ್ಯಾಂಡ್ ಇದೆ ಅಂತ. ಸೊ ಅಂತಿಮವಾಗಿ ಸರ್ಕಾರ ನಿರ್ಣಯ ತೆಗೆದುಕೊಳ್ಳುತ್ತೆ. ಆ ಭಾಗದ ಜನಪ್ರತಿನಿಧಿಗಳಲ್ಲಿ ಮುಂದುವರ ಅವರೇ ಮಧ್ಯಸ್ಥಿಕೆ ವಹಿಸ್ಬೇಕು, ಯಾಕಂದ್ರೆ ಅವ್ರ ಕಾನ್ಫಿಡೆನ್ಸ್ ಇದೆ ಅದು. ಇಲ್ಲ, ಸ್ಥಳೀಯ ಶಾಸಕರ ಮಧ್ಯಸ್ಥಿಕೆ ಬಗೆಹರಿಸ್ಬೇಕು, ಯಾರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಅವ್ರದ್ದು. ಅಥವಾ ಸರ್ವಪಕ್ಷ ಸಭೆ ಕರೆದ್ರೂ ಕೂಡ ಒಳ್ಳೇದು, ಎಲ್ಲರೂ ಕರೆದ ಅಭಿಪ್ರಾಯ ತೊಂದ್ರೂ ಒಳ್ಳೇದೆ. ಅಥವಾ ಜಿಲ್ಲಾಧಿಕಾರಿಗಳು ಇದ್ರೆ ಯಾವ ಜಿಲ್ಲಾಧಿಕಾರಿಗಳಿಗೆ ಪರಿಹಾರ ಕೊಡುವಂಥ ಅವ್ರದೇ ಅವರೇ ಟ್ರೆಜರರು, ಅವ್ರ ಕಡೆ ದುಡ್ಡು ಬರ್ತೈತೆ, ಅವರೇ ಅದನ್ನು ಪಾವತಿ ಮಾಡಬೇಕಾಗ್ತದೆ. ಹೆಸರು ತೊಗೊಂಡಿಲ್ಲ, ನಮಗೆ ಆದ ಅನ್ಯಾಯ ನೋವನ್ನು ನಾವು ಹೇಳಿದ್ದೀವಿ. ಯಾಕಂದರೆ ಈ ಪದೇ ಪದೇ ಹಿಂಗಾದರೆ ಅಪಕ್ಷ ಕಟ್ಟೋದು ಭಾಳ ಕಷ್ಟ ಅಂತ ಹೇಳಿದ್ದೀವಿ. ಯಾಕಂದರೆ ಅದೆಲ್ಲ ಕಣ್ಣು ಮುಂದಿದೆ, ಕಿವಿಲೆ ಕೇಳಿದ್ದಿದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ನಾವು ಮಹಾನಗರ ಪಾಲಿಕೆಯಲ್ಲಿ ಇನ್ನೂ ಒಂದು 10 ಸೀಟ್ ಗೆಲ್ತಿದ್ದೀವಿ, ಎಮ್ ಪಿ ಯಲ್ಲಿ ಕೂಡ ಇನ್ನೂ ಒಂದು 10,000 ಓಟ್ ಹೆಚ್ಚು, ನಮಗೆ ಸಿಟಿಯಲ್ಲಿ 10-15,000 ಓಟ್ ಹೆಚ್ಚು ಬರ್ತಿತ್ತು. ಸೊ ಹಿಂಗಾದರೆ ಪಕ್ಷ ಕಟ್ಟೋದು ಭಾಳ ಕಷ್ಟ ಆಗ್ತೈತೆ. ಅದಕ್ಕೆ ನಮ್ಮವ್ರಿಗೆ ಜಾಗ್ರತೆ ಆಗಿರ್ರಿ, ಮುಂದಾಗ್ದಂಗೆ ನೋಡ್ಕೊಳ್ಳಿ ಅಂತ ನಮ್ಮ ಕಾರ್ಯಕರ್ತರಿಗೆ ನಾವು ಹೇಳಿದ್ದೀವಿ. ಹೇಳಿದ್ವಿ, ಇದೆಲ್ಲ ಗಮನಕ್ಕಿದೆ. ನಮಗಿಂತ ಮುಂಚೆ ಏನಲ್ಲಿ ನೇಮಿಸಿದ್ರಲ್ಲ ಎಮ್ ಪಿ ಚುನಾವಣೆಯಲ್ಲಿ KPCCಯಿಂದ ಅಲ್ಲಿ ಅಬ್ಸರ್ವರ್ ಅಂತ ನೇಮಿಸಿದ್ರು, ಅವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ ನಮ್ಗೆ ಅಲ್ಲಿ ಏನು ಅನುಭವ ಆಗಿದೆ, ಹೆಂಗಾಯ್ತು ನಮಗೂ ಅಂತ ಅವರು ಕೂಡ ಈಗಾಗಲೇ ವರಿಷ್ಠರಿಗೆ ಹೇಳಿದ್ದಾರೆ. ಅದನ್ನು ನಾನು ಕೂಡ ಬೇರೆ, ಯಾಕಂದರೆ ಇಡೀ 37 ಸೀಟ್ ಬಂದಮೇಲೆ ಇಡೀ ಏನದು ಅವರ ಪಾರ್ಲಿಮೆಂಟ್ ಗೆದ್ದಂಗೆ ಅದು ನಿಮ್ಮ ಎಲ್ಲ ಪತ್ರಿಕೆಯಲ್ಲಿ ಟಿ ವಿಯಲ್ಲಿ ಬಂತದು, BBCಯಲ್ಲಿ ಕೂಡ ಬಂತದು ಅಂತ. ಯಾಕಂದರೆ ಅದಕ್ಕೆ ಜವಾಬ್ದಾರಿ ನಾವಲ್ಲ, ಉತ್ತರ ಕೊಡಬೇಕಾದ್ದು. BJPಗೆ 10 ಓಟಿ ಹಚ್ಚಿ ಬಿದ್ದಿಲ್ಲ ಹಿಂದಿನ ನಿಮ್ಮ ಎಮ್ ಪಿ ಇಲೆಕ್ಷನ್ ಕಂಪೇರ್ ಮಾಡಿದ್ರೆ. ಮತ್ತು ಇನ್ನು ಸಮಿತಿಯವ್ರು 1,000 ಓಟಿ ಹೆಚ್ಚಿಸ್ತಾರೆ, ಆದರೆ ಆದರೂ ಅವ್ರು ಗೆದ್ದರು. ಆದರೆ ಜನ ಏನು ನೋಡ್ತಾರೆ, ಗೆದ್ದದಷ್ಟೇ ನೋಡ್ತಾರೆ, ವಾಸ್ತವಾಂಶ ನೋಡೋಲ್ಲ. ಅದಕ್ಕಾಗಿ ವಾಸ್ತವಾಂಶನ ಒಂದು ಕಡೆ ತಿಳಿಸ್ಲಿಕ್ಕೆ, ಒಂದು ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಯಾರು ಏನು ಮಾಡೋರು ಕೂಡ ಹೇಳುವಂಥ ಪ್ರಯತ್ನ, ಅದರ ಉದ್ದೇಶ ಅಷ್ಟೇ. ರಮೇಶ್ ಕುರ್ಚಿ ಏನಾದರೂ ತಮ್ಮ ಜೊತೆ ಮಾತುಕತೆ ಪಕ್ಷಕ್ಕೆ ಬರುವಂಥದ್ದು ಅಥವಾ ಇಂಥದ್ದು ಏನಾದರೂ? ಇಲ್ಲ, ಬರ್ತಾರೆ, ಅವ್ರು ಪಕ್ಷಕ್ಕೆ ಬಂದೇ ಬರ್ತಾರೆ. ಈಗಾಗಲೇ ಅವರು ವರಿಷ್ಠ ಗಮನಕ್ಕಿದೆ, ಯಾಕಂದ್ರೆ ಅವರು ಪಕ್ಷಕ್ಕೆ ಬರೋದ್ರಿಂದ ನಮ್ಗೆ ಸಾಕಷ್ಟು ಜಿಲ್ಲೆಯಲ್ಲಿ ಅನುಕೂಲ ಆಗ್ತೈತೆ, ಈ ಸಿಟಿಯಲ್ಲಿ ಕೂಡ ಅನುಕೂಲ ಆಯ್ತು, ಅದೇನು ಪ್ರಶ್ನೆ ಇಲ್ಲ, ಅವ್ರು ಬಂದೇ ಬರ್ತಾರೆ. ಸರ್, ಈಗ ಈ ವಿಡಿಯೋದಲ್ಲಿ ಹೇಳಿದ್ರಿ ಪದೇ ಪದೇ ಕೆಲವೊಂದಿಷ್ಟು ಜನರಿಂದ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳಿ, ಈಗ ಕಾರ್ಯಾಧ್ಯಕ್ಷರು ಇದೆ ಸರ್, ಆ ಕ್ರಮಗಳು ಕೈಗೊಳ್ಳುವಂಥ ಕೆಲಸ ಆಗುತ್ತೆ? ಇಲ್ಲ ಇಲ್ಲ, ಇದಾರೆ ನಮ್ಕಿಂತ ಮೇಲೆ ಇದಾರಲ್ಲ, ಇನ್ನೂ ಮೇಲೆ ಇದಾರಲ್ಲ, ನಮ್ಕಿಂತ ಮೇಲೆ ಇದಾರೆ. ನಾವು ಈಗಾಗಲೇ ರೈಟಿಂಗ್ನಾಗ ಕೊಟ್ಟಿದ್ವಿ, ಅಂದರೆ ಸ್ಟಡಿ ಮಾಡಲಿಕ್ಕೆ, ಅಂದ್ರೆ ಒಂದು ಕಮಿಟಿ ಕಳಿಸಿ ವರದಿ ತಗೊಳ್ಳಿ ಅಂತ ಹೇಳಿ ಒಂದು ರೈಟಿಂಗ್ನ ಕೂಡ ಕೊಟ್ಟಿದ್ವಿ ನಾವು. ಸರ್, ಈಗ ಸತ್ಯಶೋಧನಾ ಸಮಿತಿ ಬರುತ್ತೆ, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾ ಇದೆ, ಜೊತೆಗೆ ಏನೇನು
ನಾನು ವರಿಷ್ಠ ಒಂದು ರೌಂಡ್ ಸುತ್ತ ಚರ್ಚೆ ಮಾಡ್ಯಾರ ಜಿಲ್ಲಾ ಮುಖಂಡರ ಜೊತೆ ಯಾರಿಗೆ ಕೊಡಬೇಕು ಯಾರು ಕೊಟ್ಟರೆ ಏನಾಗುತ್ತೆ ಅಂತ. ಸೊ ಚರ್ಚೆ ಅಂತಲ್ಲಿದೆ, ಇನ್ನೊಂದು ಎರಡು ಮೂರು ಸರ್ಲಿ ಅಂತಿಮಗೊಳಿಸ್ತಾರೆ. ಈಗಿದ್ದಾರೆ ಪ್ರಕಾಶ್ ಹುಕ್ಕೇರಿ ಕೇಳಿದ್ದಾರೆ, ಚನ್ನರಾಜ್ ಅವರಿದ್ದಾರೆ, ವಿವೇಕ್ ಅವ್ರು ಡಿಮಾಂಡ್ ಮಾಡ್ಯಾರ. ಅವ್ರು ಮೂರು ಜನ ಚರ್ಚೆಯಲ್ಲಿ ಬಂದಿದೆ ಹೆಸರು. ಓವರಾಲ್ ಆಗಿ ಹೇಳಿದ್ರು, ಲಾಸ್ಟ್ ಟೈಮ್ ಹೇಳಿದ್ದೆ, ಪಾಪ್ಯುಲರ್ ಇರಬೇಕು ಅವನು, ಎಲ್ಲ ಕಡೆ ಅವನನ್ನು ಗುರುತಿಸಬೇಕು. ಸೊ ಇದೇ ಮುಖ್ಯವಾಗಿರುವಂಥ ಇದರಲ್ಲಿ ಅಂಶಗಳು, ಯಾಕಂದರೆ ಅವನಿಗೆಲ್ಲ ಪರಿಚಯ ಇರಬೇಕು. ಸೊ ಅಂದರೆ ಚುನಾವಣೆ ಮಾಡಲಿಕ್ಕೆ ಸುಲಭ ಆಗ್ತೈತೆ ಗೆಲ್ಲಲಿಕ್ಕೆ. ಇಲ್ಲ, ಅದು ಅಂತಿಮ ಯಾರು ಕೊಡ್ತಾರೆ ಗೊತ್ತಿಲ್ಲ ಅವರು. ಸೊ ಯಾವುದೇ ಕೊಟ್ಟರೆ ನಾವು ಸಂಪೂರ್ಣ ಸಿದ್ಧತೆ, ನಾವು ಜಿಲ್ಲೆಯವರು ಇದ್ದೀವಿ, ಈಗಾಗಲೇ ಸಭೆಗಳನ್ನು ಮಾಡ್ತಾ ಇದ್ದೀವಿ, ನಮ್ಮ ಕಾರ್ಯಕರ್ತರನ್ನ ಮೆಂಬರ್ನ ಭೇಟಿ ಆಗ್ತಾ ಇದ್ದೀವಿ, ನಮ್ಮ ತಯಾರಿನ ಮಾಡ್ತಾ ಇದ್ದೀವಿ. ಯಾರಿಗೆ ಕೊಟ್ಟರು ಕೂಡ ಪಕ್ಷ ಅದು ಮಾಡಲಿಕ್ಕೆ ತಯಾರಿದೆ. ಇಲ್ಲ ಇಲ್ಲ, ಒಬ್ಬರೇ ಮುಂಚೆನೂ ಹೇಳಿದ್ದೀವಿ, ಈಗ ಹೇಳ್ತೀವಿ, ಒಬ್ಬರೇ, ಒಬ್ಬನ ಬಿಟ್ಟು. ಇಲ್ಲ ಇಲ್ಲ, ಅದು ಬೇರೆ ನಮ್ಗೇನು ಸಂಬಂಧಪಟ್ಟ ಅದು ಆಗ್ಬೋದು, ಆಗ್ಲಿಕ್ಕೆ ಹೇಳಿ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಈಗ ಅವ್ರು ಇರೋದು BJP ಆ ಪಕ್ಷದಲ್ಲಿ ಗುರುಸ್ಕೊಂಡಿದ್ದಾರೆ. ಸೊ ಹೀಗಾಗಿ ನಮ್ಮ ಪಕ್ಷತೆ ಇಂಟ್ಯಾಕ್ಟ್ ಆಗಿದ್ದೀವಿ, ನಾವೆಲ್ಲರೂ ಇದ್ದೀವಿ. ಸೊ ಅದು ಎಷ್ಟರ ಮಟ್ಟಿಗೆ ಆಗ್ತಿದ್ದು ನೋಡೋಣ. ಅವ್ರು ಇನ್ನೂ ಹೇಳಕ್ಕಾಗಲ್ಲ, ಆದರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ನಮ್ಮ ಪಕ್ಷದಲ್ಲಿ ಆಗ್ಬೋದು ಕೆಲವ, ಯಾಕಂದ್ರೆ ಮೇಜರ್ ಅವ್ರ ಪಕ್ಷದಲ್ಲಿದ್ದಾರೆ, ಅವ್ರ ಪಕ್ಷ ಹೆಚ್ಚು ಅವ್ರಿಗೆ, ಆದರೂ ಆಗ್ಬೋದು. ಅಂತಿಮವಾಗಿ ನೋಡಬೇಕಲ್ಲ, ಇನ್ನೂ 23 ನಂತರ ಯಾರು ನಿಲ್ತಾರೆ, ಎಷ್ಟು ಜನ ನಿಲ್ತಾರೆ, ಸ್ಪರ್ಧೆ ಮಾಡ್ತಾರೆ ಅನ್ನೋದು ಭಾಳ ಅವಲಂಬನೆ. ಈಗ ಅಂದರೆ ಒಂದು ವೇಳೆ ವಿವೇಕರ ಪಾಟೀಲ್ ಕಾಂಗ್ರೆಸ್ ಸಿಗದಿದ್ರೆ ಪಕ್ಷೇತರ ಕೂಡ ನಿಲ್ತಂತ ಹೇಳಿ, ಎರಡು ಈಗ ಜಾಸ್ತಿ ಕೇಳ್ಬರ್ತದೆ, ಪಕ್ಷೇತರ ಪ್ರಬಲ ಆಗ್ತಾ ಇದಾರೆ ಅನ್ನೋದು, ಯಾಕೆ ಲಖನ್ ಜಾರಕಿಹೊಳಿ ಆಗಿರ್ಬೋದು. ಇಲ್ಲ ನೋಡಿ, ಇದ್ರ ಮ್ಯಾಗೆ ಭಾಳ ನಾ ಮುಂಚೆನೇ ಹೇಳಿದೆ, ಇದಕ್ಕೂ ಪಾಪ್ಯುಲರ್ ಮ್ಯಾಗೆ ಹೆಚ್ಚು ಗೆಲ್ಲಕ್ಕೆ ಅವಕಾಶ, ಜೊತೆಗೆ ಪಕ್ಷ ಬೇಕು. ಪಕ್ಷ ನಮ್ದು ಇದೆ, ಈಗ ನಾವು ಮುಂದೆ ಗೆಲ್ಲುವಂಥ ಮತ್ತಾರು ನಮ್ಮ ಕಡೆ ಇದ್ದಾರೆ ಒಂದು ಸೀಟ್ ಗೆಲ್ಲಲಿಕ್ಕೆ. ಸೊ ನಾವು ತಯಾರಿ ಮಾಡ್ತಾ ಇದ್ದೀವಿ. ನಾ ಎಂ ಕನ್ಮಾಡಿಯಲ್ಲಿ ಸಭೆ ಇದೆ.